स्वागत नानु रूपा नागेश माजी प्रधान राजीव गांधी पुण्यतिथि वीरभूम राहुल प्रियांका नमन सदा नम्मोंदिगे ट्वीट राहुल वैफल्यव बच्चिडलु नोट ब्यान तमिलनाडु मुख्यमंत्री स्टालिन टीके कर्नाटक चुनाव वैफल्य कारण पायलट जनसंघर्षक्कू कांग्रेस पक्षक्कू यावुदे संबंधविल्ल भ्रष्टाचार विरुद्ध पायलट संघर्ष यात्रे कर्नाटक चुनावणेगू मुन्न यात्रे माडिद्दु सरियल्ल राजधानियल्लि बिरुगाळि सहित मळे मर उरुळि हानि तग्गु प्रदेश मुळुगडे इन्नु एरडु दिन मुंदुवरियुव साध्यते देवर हेसरिनल्लि प्रमाण वचनक्के नट चेतन टीके विचारवादी सिद्दरामय्य देवर हेसरिनल्लि प्रमाण वचन बुद्ध बसव अंबेडकर हेसरु केवल गिमिक चेतन माजी प्रधानी राजीव गांधी अवर 32ने पुण्यतिथियंदु कांग्रेस नायक राहुल गांधी भावपूर्ण नमनवन्न सल्लिसिदरु अप्प नीवु यावागलू प्रेरणेय रूपदल्लि नेनपिनल्लि नन्नोंदिगिद्दीरि एंदु राहुल गांधी हिंदियल्लि ट्वीट माडि राहुल गांधी अवर विविध क्षणगळ वीडियोवन्न हंचिकोंडिद्दारे इदक्कू मोदलु राहुल गांधी अवरु तम्म सहोदरी प्रियांका गांधी वाड्रा अवरोंदिगे राष्ट्र राजधानी देहलियल्लिरुव वीरभूमियल्लि माजी प्रधानियवर 32ने पुण्यतिथियंदु पुष्प नमनवन्न सल्लिसिदरु कांग्रेस संसदीय पक्षद अध्यक्षे सोनिया गांधी हागू पक्षद अध्यक्ष मल्लिकार्जुन खर्गे अवरु माजी प्रधानी राजीव गांधी अवर पुण्यतिथियंदु अवरिगे श्रद्धांजलियन्न सल्लिसिदरु 2000 रूपाय मुखबलिय नोटुगळन्न निषेधिसिरुवुदक्कागि केंद्र सरकारद विरुद्ध वाग्दाळि नडेसिद तमिळुनाडु मुख्यमंत्री एम.के. स्टालिन ಅವರು ಕರ್ನಾಟಕದಲ್ಲಿ ಕಮಲ ಪಕ್ಷದ ವೈಫಲ್ಯವನ್ನ ಮುಚ್ಚಿ ಹಾಕುವ ಪ್ರಯತ್ನ ಇದಾಗಿದೆ ಎಂದು ಟೀಕಿಸಿದ್ದಾರೆ 500 ಸಂದೇಹಗಳು 1000 ರಹಸ್ಯಗಳು 2000 ಪ್ರಮಾದಗಳು ಕರ್ನಾಟಕದಲ್ಲಿ ಆದ ಚುನಾವಣಾ ವೈಫಲ್ಯವನ್ನ ಮುಚ್ಚಿ ಹಾಕುವ ಇದು ಒಂದು ತಂತ್ರ ಅಂತ ಹೇಳಿದ್ದಾರೆ 2016 ರಲ್ಲಿ ಮೋದಿ ಸರ್ಕಾರ ನಡೆಸಿದ ನಗದು ಅಮಾನ್ಯೀಕರಣದಲ್ಲಿ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂತೆಗೆದುಕೊಂಡಿರುವುದು ಹಾಗೂ ಇದೀಗ 2000 ರೂಪಾಯಿ ಮುಖಬೆಲೆಯ ನೋಟನ ನಿಷೇಧವನ್ನು ಟ್ವಿಟ್ಟರ್ ನಲ್ಲಿ ಉಲ್ಲೇಖಿಸಿದ್ದಾರೆ ಗೆಹ್ಲೋಟ್ ಪೈಲಟ್ ಜಗಳದ ನಡುವೆ ಮೇ 15 ರಂದು ಮುಕ್ತಾಯಗೊಂಡ ಸಚಿನ್ ಪೈಲಟ್ ಅವರ ಜನಸಂಘರ್ಷ ಯಾತ್ರೆಗೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಸಿಎಂ ಹಾಗೂ ಇತರ ಹಿರಿಯ ನಾಯಕರ ಮುಂದೆ ರಾಜ್ಯ ಮಟ್ಟದ ಚರ್ಚೆ ನಡೆಯಬೇಕು ಆದರೆ ಕರ್ನಾಟಕ ಚುನಾವಣೆಗೂ ಮುನ್ನ ಯಾತ್ರೆ ನಡೆಸಿರುವುದು ಒಳ್ಳೆಯದಲ್ಲ ಇದು ಪೈಲಟ್ ಅವರ ಯಾತ್ರೆ ಪೈಲಟ್ ಇತ್ತೀಚೆಗೆ ತಮ್ಮ ಯಾತ್ರೆಯನ್ನ ಮುಗಿಸಿದ್ರು ಹಾಗೂ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿಎಂ ಅಶೋಕ್ ಗೆಹ್ಲೋಟ್ 15 ದಿನಗಳ ಗಡುವು ನೀಡಿದ್ರು ಮೇ 31 ರವರೆಗೆ ಸಿಎಂ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯದಂತ ಬೀದಿಗಿಳಿದು ಪ್ರತಿಭಟನೆ ನಡೆಸುವುದಾಗಿ ಕಾಂಗ್ರೆಸ್ ಮುಖಂಡರು ಬೆದರಿಕೆಯನ್ನ ಹಾಕಿದ್ದಾರೆ ಪೈಲಟ್ 3 ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದ ಮೇಲಿನ ಭ್ರಷ್ಟಾಚಾರ ಆರೋಪಗಳ ವಿರುದ್ಧ ಕ್ರಮ ರಾಜಸ್ಥಾನ ಲೋಕಸೇವಾ ಆಯೋಗದ ವಿಸರ್ಜನೆ ಹಾಗೂ ಅದರ ಪುನರ್ರಚನೆ ಮತ್ತು ಪೇಪರ್ ಸೋರಿಕೆಯಿಂದ ಹಾನಿಗೊಳಗಾದವರಿಗೆ ಪರಿಹಾರ ಹಾಗೂ ಈ ತಿಂಗಳ ಅಂತ್ಯದೊಳಗೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ರಾಜಧಾನಿ ಸೇರಿದಂತೆ ರಾಜ್ಯದ ಹಲವೆಡೆ ಭಾರಿ ಮಳೆ ಆಗಿದೆ ಬೆಂಗಳೂರಿನ ಕಾರ್ಪೊರೇಷನ್ ಮಾರ್ಕೆಟ್ ಮೆಜೆಸ್ಟಿಕ್ ಚಿಕ್ಕಪೇಟೆ ರಾಜಾಜಿನಗರ್ ಮಲ್ಲೇಶ್ವರಂ ಸೇರಿ ಬಹುತೇಕ ಭಾಗಗಳಲ್ಲಿ ಮಳೆ ಆಗಿದೆ ಅಲ್ಲದೆ ನೆಲಮಂಗಲ ಸುತ್ತಮುತ್ತ ಧಾರಾಕಾರ ಮಳೆ ಆಗಿದ್ದು ಏಕಾಯಕಿ ಸುರಿದ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಟ ನಡೆಸಿದ್ರು ಭಾರಿ ಮಳೆಯ ಪರಿಣಾಮ ಮರಗಳ ಕೆಳಗೆ ನಿಂತು ಆಶ್ರಯ ಪಡೆಯಲು ಜನರು ಹಿಂದೇಟು ಹಾಕಿದ್ದು ಕೂಡ ಕಂಡುಬಂದಿತ್ತು ನಿನ್ನೆ ಸಂಜೆ ಮತ್ತು ರಾತ್ರಿ ಸುರಿದ ಮಳೆಗೆ 175 ಮರ ಕೊಂಬೆಗಳು ಧರೆಗುಳಿದ್ವು ಕಬ್ಬನ್ ಪಾರ್ಕ್ನಲ್ಲಿ 5 ಮರ ಬುಡ ಸಮೇತ ಧರೆಗೆ ಉಳಿದ್ರೆ 80 ಮರಗಳ ಕೊಂಬೆಗಳು ಮುರಿದ್ವು ಲಾಲ್ಬಾಗ್ನಲ್ಲಿ 4 ಮರ ಬುಡ ಸಮೇತ ಧರೆಗೆ ಉಳಿದ್ದು 15 ಮರದ ಕೊಂಬೆಗಳು ಮುರಿದಿದ್ವು ಬೆಂಗಳೂರಿನಲ್ಲಿ ಮಳೆ ಅನಾಹುತ ಮುಂದುವರೆದಿದ್ದು ಕೆಲವೆಡೆ ತಗ್ಗು ಪ್ರದೇಶ ಮುಳುಗಡೆ ಆಗಿದೆ ಇನ್ನೊಂದಷ್ಟು ಕಡೆ ಮರಗಳು ಉರುಳಿ ಬಿದ್ದಿವೆ ಜೆಪಿ ನಗರದಲ್ಲಿ ಮರ ಬಿದ್ದು ಕಾರುಗಳಿಗೆ ಹಾನಿ ಆಗಿದೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಮತ್ತು ನಾಳೆಯೂ ಭಾರಿ ಬಿರುಗಾಳಿ ಸಹಿತ ಮಳೆ ಆಗುವ ನಿರೀಕ್ಷೆಗಳಿವೆ ರಾಜ್ಯದ ಕೆಲವೆಡೆ ಆಣಿಕಲ್ಲು ಆಗುವ ಸಾಧ್ಯತೆಗಳು ಕೂಡ ಇದೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಶನಿವಾರ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಹಾಗೂ 8 ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ನಟ ಚೇತನ್ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಮಾಣ ವಚನ ತೆಗೆದುಕೊಂಡದ್ದನ್ನು ಟೀಕಿಸಿ ಸೋಶಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಸದ್ಯ ಚೇತನ್ ಟೀಕೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ
ವಿಚಾರವಾದಿ ಎಂದು ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅವರು ಕರ್ನಾಟಕದ ಸಿಎಂ ಆಗಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರಾ? ಯಾವ ದೇವರು? ದೇವರು ಎಲ್ಲಿದ್ದಾನೆ? ಇದು ನಿರ್ದಿಷ್ಟವಾದ ಸೈದ್ಧಾಂತಿಕ ಆರಂಭವಲ್ಲ ಅಂತ ಫೇಸ್‌ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಶಾಸಕ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಎಸ್ಟಿ ನಾಯಕ ಸಮುದಾಯದ ಸತೀಶ್ ಜಾರಕಿಹೊಳಿ ಶೋಷಿತ ಎಸ್ಟಿಗಳಿಗೆ ಒಳ ಮೀಸರಾತಿ ಅನ್ನ ಬೆಂಬಲಿಸುತ್ತಾರೆಯೇ ಅಥವಾ ಬುದ್ಧ ಬಸವ ಅಂಬೇಡ್ಕರ್ ಕೇವಲ ಗಿಮಿಕ್ ಮಾತ್ರವೇ ಎಂದು ಚೇತನ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಈವರಿಗಿನ ಪ್ರಮುಖ ಸುದ್ದಿಗಳು. ವಿಚಾರ ವಿವೇಕ ವಿನೋದಕ್ಕಾಗಿ ನೋಡ್ತಾರಿ ದಿ ಸ್ಟೇಟ್.